ಪ್ರೀತಿಯ ಸಹೋದರ ಸಹೋದರಿಯರೇ ಕಾರ್ಮೆಲ್ ಮಾತೆಯ ಮಹೋತ್ಸವದ ಸಿದ್ಧತೆಯಲ್ಲಿ ನಾವಿದ್ದೇವೆ ಇಂದು ಮೂರನೆಯ ದಿನ ಕಾರ್ಮೆಲ್ ಸಭೆ ಆರಂಭವಾಗಿದ್ದು ಕಾರ್ಮೆಲ್ ಗಿರಿಯಲ್ಲಿ ಅವರ ಜೀವನ ಆರಂಭವಾಗಿದ್ದು ಒಂದು ಗವಿಯಲ್ಲಿ ಈ ಕಾರ್ಮೆಲ್ಗಿರಿಯ ಗವಿಯಲ್ಲಿದ್ದ ಈ ಕಾರ್ಮೆಲ್ ಸಭೆ ಈಗ ನಗರಕ್ಕೆ ಬಂದದ್ದಾದರೂ ಏಕೆ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಗವಿಯಲ್ಲಿ ಆ ಕಾರ್ಮೆಲ್ ಗಿರಿಯಲ್ಲಿ ಅವರದು ಧ್ಯಾನದ ಜೀವನ ಒಂದು ಸಾಧಾರಣ ಜೀವನ ಒಂದು ಸಾಂಘಿಕ ಜೀವನ ಸಾಂಘಿಕ ಜೀವನ ಎಂದಾಕ್ಷಣ ಒಂದು ಶಿಸ್ತಿರಬೇಕು ಒಂದು ರೀತಿ ನೀತಿ ಇರಬೇಕು ಆದ್ದರಿಂದ ಅಲ್ಲಿ ಜೀವಿಸುತ್ತಿದ್ದ ಹಲವರಲ್ಲಿ ಒಬ್ಬರು ಹೋಗಿ ಅಂದಿನ ಮಹಾದಕ್ಷರಾಗಿದ್ದ ಸಂತ ಆಲ್ಬರ್ಟ್ ರವರಲ್ಲಿ ನಮಗೊಂದು ಶಾಸನವನ್ನು ಕೊಡಿ ಅಂತ ಪ್ರಾರ್ಥಿಸಿದರು ಅವರ ವಿನಂತಿಯ ಮೇರೆಗೆ ಇವರ ಜೀವನವನ್ನು ಆಧರಿಸಿ ಪ್ರಾರ್ಥನೆಯನ್ನು ಕೇಂದ್ರಬಿಂದುವಾಗಿರಿಸಿ ಒಂದು ಶಾಸನವನ್ನು ಅವರಿಗೆ ಕೊಟ್ಟರು ಹೀಗೆ ಅಧಿಕೃತವಾಗಿ ಅಲ್ಲಿ ಕಾರ್ಮೆಲ್ ಗಿರಿಯಲ್ಲಿ ವಾಸಿಸುತ್ತಿದ್ದ ಈ ಕಾರ್ಮೆಲ್ ಸಹೋದರರಿಗೆ ಒಂದು ಮನ್ನಣೆ ಸಿಕ್ಕಿತು ಕೆಲವು ವರ್ಷಗಳ ನಂತರ ಧರ್ಮಸಭೆ ಇದಕ್ಕೆ ಅಧಿಕೃತವಾಗಿ ಒಂದು ಮನ್ನಣೆಯನ್ನು ಕೊಡುತ್ತೆ ಎಲ್ಲ ಸಿರಿ ಇದೆ ಜೀವನ ಮುಂದುವರಿತಾ ಇತ್ತು ಒಂದು ರೀತಿಯಲ್ಲಿ ಅಧಿಕೃತವಾದ ಮನ್ನಣೆ ಇದೆ ಸಾಂಘಿಕ ಜೀವನ ಧ್ಯಾನದ ಜೀವನ ಮುಂದುವರಿಯುತ್ತಿದೆ ಆದರೆ ವೈರಿಗಳ ಆಕ್ರಮಣ ಜಾಸ್ತಿ ಆಗುತ್ತಾ ಹೋಯಿತು ಆದ್ದರಿಂದ ಅವರಿಗೆ ಹೆಚ್ಚು ಕಾಲ ಅಲ್ಲಿ ಕಾರ್ಮೆಲ್ ಗಿರಿಯಲ್ಲಿ ವಾಸಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅಲ್ಲಿಂದ ಅವರು ಬೇರೆ ಬೇರೆ ದೇಶಗಳಿಗೆ ಚದುರಿಸಲ್ಪಟ್ಟರು ಅವರು ಹೋದಲ್ಲಿ ಈಗ ಕಾರ್ಮೆಲ್ ಗಿರಿ ಇಲ್ಲ ಆ ಕಾರ್ಮೆಲ್ ಬೆಟ್ಟದ ಸೌಂದರ್ಯವಿಲ್ಲ ಆ ಗವಿಗಳಿಲ್ಲ ಆದರೂ ಈ ಕಾರ್ಮೆಲ್ ಆಧ್ಯಾತ್ಮಿಕತೆ ಮುಂದುವರಿಯುತ್ತದೆ ಅವರು ಹೋದಲ್ಲಿ ಅವರ ಕೋಣೆ ಒಂದು ಗವಿಯಾಗುತ್ತದೆ ಅವರು ಜೀವಿಸುತ್ತಿದ್ದಂತಹ ಆ ವಾತಾವರಣವೇ ಆ ಕಾರ್ಮೆಲ್ ಗಿರಿಯ ಒಂದು ಸೌಂದರ್ಯದ ವಾತಾವರಣ ಸುಂದರ ವಾತಾವರಣವಾಗಿ ಮಾರ್ಪಾಡಾಗುತ್ತದೆ ಕಾರ್ಮೆಲ್ ಗಿರಿ ಇಲ್ಲ ಗವಿ ಇಲ್ಲ ಆದರೆ ಕಾರ್ಮೆಲ್ ಆಧ್ಯಾತ್ಮಿಕತೆ ಮುಂದುವರಿಯುತ್ತದೆ ಅದಕ್ಕೊಂದು ಶಾಸನವೂ ಇದೆ ಈಗ ಬೇರೆ ಬೇರೆ ದೇಶಗಳಿಗೆ ಚದುರಿಸಲ್ಪಟ್ಟಂತಹ ಈ ಕಾರ್ಮೆಲ್ ಸಹೋದರರು ಆ ಕಾರ್ಮೆಲ್ನ ಆಧ್ಯಾತ್ಮಿಕತೆಯನ್ನು ಮುಂದುವರೆಸಿಕೊಂಡು ಹೋಗುತ್ತಾರೆ ಈ ಆಧ್ಯಾತ್ಮಿಕತೆಯಲ್ಲಿ ಆ ಸಮಯದಲ್ಲಿ ಇದ್ದಂತಹ ಕೆಲವು ಅಂಶಗಳನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ ಮೊಟ್ಟ ಮೊದಲನೆಯದಾಗಿ ಅವರು ಕೋಣೆಯಲ್ಲಿದ್ದಾಗ ದೇವರ ವಾಕ್ಯವನ್ನು ಓದಿದರು ಅವರು ಸಾಂಘಿಕವಾಗಿ ಬಂದಾಗ ಕೀರ್ತನೆಗಳನ್ನು ಹಾಡಿ ದೇವರನ್ನು ಸ್ತುತಿಸಿದರು ಹೀಗೆ ವೈಯಕ್ತಿಕವಾಗಿ ಓದಿದಂತಹ ದೇವರ ವಾಕ್ಯ ಸಾಂಘಿಕವಾದ ಪ್ರಾರ್ಥನೆಗಳಲ್ಲಿ ಕೀರ್ತನೆಗಳಲ್ಲಿ ಸಿಕ್ಕಂತಹ ದೇವರ ವಾಕ್ಯ ಅವರ ಜೀವನದ ಕೇಂದ್ರಬಿಂದುವಾಯಿತು ಹಗಲು ರಾತ್ರಿ ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಧ್ಯೇಯವನ್ನು ಹೊತ್ತಿದಂತಹ ಕಾರ್ಮೆಲ್ ಸಹೋದರರು ವೈಯಕ್ತಿಕವಾಗಿ ಸಾಂಘಿಕವಾಗಿ ದೇವರ ವಾಕ್ಯವನ್ನು ಓದಿ ದೇವರ ವಾಕ್ಯದತ್ತ ಇನ್ನೂ ಹೆಚ್ಚಿನ ಆಕರ್ಷಣೆಯನ್ನು ಹೊಂದಿದರು ಹೀಗೆ ದೇವರ ವಾಕ್ಯ ಅವರ ಕೇಂದ್ರ ಬಿಂದುವಾಯಿತು ಮಾತ್ರವಲ್ಲ ಅವರ ಜೀವನದ ಅವಿಭಾಜ್ಯ ಅಂಗವಾಯಿತು ದಿನೇ ದಿನೇ ಅವರ ಜೀವನ ಈ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಮಾರ್ಪಾಡಾಗುತ್ತಾ ಹೋಯಿತು ಹೀಗೆ ದೇವರ ವಾಕ್ಯ ಮತ್ತು ಕಾರ್ಮೆಲ್ ಸಭೆ ಒಂದು ಎಂಬಂತೆ ಅವರ ಜೀವನ ಮುಂದುವರಿಯುತ್ತಾ ಹೋಯಿತು ಪ್ರೀತಿಯ ಸಹೋದರ ಸಹೋದರಿಯರೇ ಗವಿಯಲ್ಲಿ ಆರಂಭವಾದ ಜೀವನ ಈಗ ನಗರಕ್ಕೆ ಬಂದಿತ್ತು ಈ ನಗರದಲ್ಲೂ ಸಹ ಈ ಕಾರ್ಮೆಲ್ ಸಭೆಯ ಆಧ್ಯಾತ್ಮಿಕತೆಯನ್ನು ಅವರು ಜೀವಿಸುವಲ್ಲಿ ಶಕ್ತರಾಗಿದ್ದರು ಇಂದು ಈ ಮೂರನೇ ದಿನದ ಸಿದ್ಧತೆಯಲ್ಲಿರುವಂತಹ ನಾವು ಈ ಕೆಲವು ಅಂಶಗಳನ್ನು ಕಲಿಯುವಂತಹ ಪ್ರಯತ್ನವನ್ನು ಮಾಡೋಣ ಎಷ್ಟೇ ಬ್ಯುಸಿಯಾಗಿದ್ದರೂ ಸ್ವಲ್ಪ ಸಮಯವಾದರೂ ದೇವರ ವಾಕ್ಯಕ್ಕೆ ಮೀಸಲಾಗಿಡುವಂತಹ ಆ ಧೈರ್ಯವನ್ನು ಪ್ರಯತ್ನವನ್ನು ಇನ್ನಿಂದ ಮಾಡೋಣ ಕಾರ್ಮೆಲ್ ಸಭೆಯವರು ದೇವರ ವಾಕ್ಯವನ್ನು ಓದುತ್ತಿದ್ದರು ಆ ದೇವರ ವಾಕ್ಯವನ್ನು ಪ್ರಾರ್ಥಿಸುತ್ತಿದ್ದರು ದೇವರ ವಾಕ್ಯವನ್ನು ಜೀವಿಸುತ್ತಿದ್ದರು ನಾವು ಎಷ್ಟೇ ಬ್ಯುಸಿಯಾಗಿದ್ದರೂ ನಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಸಮಯವಾದರೂ ದೇವರ ವಾಕ್ಯವನ್ನು ಓದುವ ಪ್ರಯತ್ನವನ್ನು ಮಾಡೋಣ ಆ ದೇವರ ವಾಕ್ಯವನ್ನು ಇಡೀ ದಿನ ಮನಸ್ಸಿನಲ್ಲಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹೀಗೆ ನಮ್ಮ ಜೀವನವನ್ನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ರೂಪಿಸುವಂತಹ ಪ್ರಯತ್ನ ನಮ್ಮದಾಗಲಿ ಈ ವರದಾನಕ್ಕಾಗಿ ಮಾತೆ ಮರಿಯಳಲ್ಲಿ ಇಂದು ವಿಶ್ವಾಸದಿಂದ ಭಕ್ತಿಯಿಂದ ಪ್ರಾರ್ಥಿಸೋಣ ಆಮೇನ್ ಪರಿಶುದ್ಧ ದೇವಮಾತೆ ನಾವು ನಿಮ್ಮನ್ನು ಕಾರ್ಮೆಲ್ ಮಾತೆ ಹಾಗೂ ರಾಣಿ ಎಂದು ವಂದಿಸುತ್ತೇವೆ ತನ್ನನ್ನೇ ದಾಸಿ ಎಂದು ಪರಿಗಣಿಸಿದ ನಿಮ್ಮನ್ನು ದೇವರು ತನ್ನ ಏಕೈಕ ಪುತ್ರನ ತಾಯಿಯನ್ನಾಗಿ ಘನಪಡಿಸಿದರು ಈ ಕ್ಷಣ ನಾವು ನಮ್ಮನ್ನೇ ನಿಮಗೆ ಸಮರ್ಪಿಸುತ್ತೇವೆ ನಿಮ್ಮನ್ನು ಹೊಗಳುವ ಮುಖಾಂತರ ನಾವು ಪರಮತೃತ್ವವನ್ನು ಮಹಿಮೆಪಡಿಸುತ್ತೇವೆ ಹಾಗೂ ನಮ್ಮೆಲ್ಲ ಕಷ್ಟ ಸಂಕಷ್ಟಗಳಲ್ಲಿ ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ಪರಲೋಕದೊಡೆಯರಾದ ಯೇಸುಕ್ರಿಸ್ತರು ನಿಮ್ಮ ಪುತ್ರರಾಗಿ ಜನ್ಮ ತಾಳಿ ನಿಮಗೆ ಸದಾ ವಿಧೇಯರಾಗಿ ನಡೆದರು ಅಂತೆಯೇ ಈಗ ನೀವು ನಮಗಾಗಿ ಮಾಡುವ ಭಿನ್ನಹಗಳನ್ನು ಅವರು ತಿರಸ್ಕರಿಸಲಾರರು ಎಂಬ ದೃಢ ವಿಶ್ವಾಸ ಹಾಗೂ ಅಚಲ ನಂಬಿಕೆಯಿಂದ ನಮ್ಮ ಎಲ್ಲ ಕೋರಿಕೆಗಳನ್ನು ನಿಮ್ಮ ಮುಖಾಂತರ ಕ್ರಿಸ್ತರಿಗೆ ಅರ್ಪಿಸುತ್ತೇವೆ ಮಾತೆಯೇ ಈ ನಮ್ಮ ಬೇಡಿಕೆಗಳು ದೇವರ ಪವಿತ್ರ ಇಚ್ಛೆಗನುಸಾರವಾಗಿದ್ದರೆ ನಡೆಸಿಕೊಡಿರಿ ಇಲ್ಲವೇ ನಮಗೆ ಏನು ಅಗತ್ಯವೆಂದು ನೀವು ಅರಿತಿರುವಿರೋ ಅದನ್ನು ಕರುಣಿಸಿ ನಮ್ಮ ಪರವಾಗಿ ಪ್ರಾರ್ಥಿಸಿರಿ ಎಂದು ಬೇಡಿಕೊಳ್ಳುತ್ತೇವೆ ಆಮೇನ್ ಪ್ರಾರ್ಥಿಸೋಣ ಮಹಾಮರುಕವುಳ್ಳ ಮಾತೆಯೇ ನಿಮ್ಮನ್ನು ಆಶ್ರಯಿಸಿಕೊಂಡು ನಿಮ್ಮ ಸಹಾಯವನ್ನು ವಿಜ್ಞಾಪಿಸಿ ನಿಮ್ಮ ಮಧ್ಯಸ್ಥಿಕೆಯ ಒತ್ತಾಸೆಯನ್ನು ಬೇಡಿಕೊಂಡವರಲ್ಲಿ ಒಬ್ಬನನ್ನಾದರೂ ನೀವು ಕೈಬಿಟ್ಟಿಲ್ಲ ಕನ್ನಿಕೆಯರಲ್ಲಿ ಕನ್ನಿಕೆಯೇ ನಮ್ಮ ತಾಯಿಯೇ ಇಂಥ ನಂಬಿಕೆ ಉಳ್ಳವನಾಗಿ ನಿಮ್ಮ ತಿರುಪಾದಕ್ಕೆ ಓಡಿಬರುತ್ತೇನೆ ಪಾಪಿಯಾದ ನಾನು ನಿಮ್ಮ ಸನ್ನಿಧಾನದಲ್ಲಿ ನಿಟ್ಟಿಸಿರಿಬಿಟ್ಟು ನಿಂತಿದ್ದೇನೆ ಮಾನವ ಜನ್ಮ ತಾಳಿದ ವಾರ್ತೆಯಾದವರ ಮಾತೆಯೇ ನನ್ನ ಮನವಿಯನ್ನು ಉಪೇಕ್ಷಿಸದೆ ದಯಾಪರರಾಗಿ ಕೇಳಿ ಅನುಗ್ರಹಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ನಮೋಮರಿಯ ಕೃಪಾಪೂರ್ಣೆಯೇ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವ ಧನ್ಯರು ಸಂತಾಮರ್ಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆನ್ ಮರಿಯ ಪ್ರಸಾದ ಪೂರ್ಣೆಯೇ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಏಸುವ ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆನ್ ನಮೋಮರಿಯ ಕೃಪಾ ಪೂರ್ಣೆಯೇ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮೋದರದ ಫಲವಾದ ಏಸುವ ಧನ್ಯರು ಸಂತಾಮರ್ಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೀನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಕಾರ್ಮೆಲ್ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಒಟ್ಟಾಗಿ ಹೇಳೋಣ ಪರಿಶುದ್ಧ ದೇವ ಮಾತೆಯೇ ಕಾರ್ಮೆಲ್ ರಾಣಿಯೇ ನಿಮ್ಮ ಮಕ್ಕಳಾದ ನಾವು ಭಕ್ತಿ ಶ್ರದ್ಧೆ ಹಾಗೂ ಉಪಕಾರ ಸ್ಮರಣೆಯಿಂದ ನಿಮ್ಮ ಮುಂದೆ ಸಾಷ್ಟಾಂಗ ಬೆರಗುತ್ತೇವೆ ಆಧ್ಯಾತ್ಮಿಕ ಜೀವನದ ತಾಯಿಯಾಗಿ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮ್ಮ ಭಿನ್ನಹಗಳನ್ನು ದಯಪಾಲಿಸಿರುವ ನಿಮಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಪ್ರತ್ಯೇಕವಾಗಿ ದೇವರ ಏಕೈಕ ಪುತ್ರರಾಗಿರುವ ಯೇಸುಕ್ರಿಸ್ತರನ್ನು ನಮ್ಮ ರಕ್ಷಕರನ್ನಾಗಿ ದಯಪಾಲಿಸುವುದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಅಚಲ ವಿಶ್ವಾಸ ಹಾಗೂ ಭಕ್ತಿಯಿಂದ ನಿಮ್ಮ ಉತ್ತರಿಕೆಯನ್ನು ಧರಿಸಿರುವ ತಮ್ಮ ಭಕ್ತರೆಲ್ಲರನ್ನೂ ಕಷ್ಟ ಕಾರ್ಪಣ್ಯಗಳಿಂದ ರಕ್ಷಿಸಿ ಅವರ ಅವಶ್ಯಕತೆಗಳನ್ನು ಪೂರೈಸಿರಿ ನಿಮ್ಮ ಮುಖಾಂತರ ದೇವರ ಕೃಪಾವರಗಳು ಸದಾ ನಮ್ಮ ಮೇಲೆ ಹರಿದು ಬರಲಿ ಹೀಗೆ ನಾವು ಸದಾ ನಿಮ್ಮ ಪುತ್ರ ನಮ್ಮ ರಕ್ಷಕ ಯೇಸುಕ್ರಿಸ್ತರಿಗೆ ಪ್ರಾಮಾಣಿಕರಾಗಿ ಸ್ವರ್ಗೀಯ ಸುಖವನ್ನು ಅನುಭವಿಸುವ ಭಾಗ್ಯವನ್ನು ನಮಗೆ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತೇವೆ ಆಮೆನ್